ಓ, ಮೊದಲಿಂದ ನಾವು ಖಾನಾಪುರ ಕ್ಷೇತ್ರಕ್ಕೆ ಪಕ್ಷೇತರಕ್ಕೆ ಸ್ಪರ್ಧೆ ಮಾಡಿದ್ರಿ, ಈಗ ಬಿಜೆಪಿಗೆ ಹೋಗಿದ್ದೀರಾ ಸರ್? ಬಿಜೆಪಿ ಪಕ್ಷಕ್ಕೆ ಹೋಗಿದ್ದೀರಾ? ಹೌದು, ಯಾವ ರೀತಿ ಇದೆ ಸಂಘಟನೆ? ನಡೀತಾ ಇದೆ ಸ್ವಲ್ಪ ಓಲ್ಡ್ ಜನ ಅದನ್ನು ಸ್ವಲ್ಪ ಇನ್ನ ಇದನ್ನ ಆಗ್ಬೇಕು, ಅವರು ಇದು ಮಾಡ್ತಾ ಇಲ್ಲ. ಮೊನ್ನೆ ಕಮಿಟಿ ಮಾಡಿದ್ದು, ಕಮಿಟಿನು ಬುಕ್ಸ್ ನನ್ನ ಕಡೆಗೆ 3 ತಿಂಗಳಾಯ್ತು ಬಂದ್, 3 ತಿಂಗಳು ಕೊಡಲಿಲ್ಲ. 3 ದಿವಸ ಇದ್ದಾಗ ಅಷ್ಟೊಂದು ಕೊಟ್ರು, 3 ದಿವಸದಾಗ ನಾ 25 ಮಾಡ್ಕೊಟ್ಟೆ. ಇನ್ನು ಕೆಲವೊಂದು ಬುಕ್ಸ್ ಎಲ್ಲೆಲ್ಲಿ ಹೋಗಿಲ್ಲ ಅಲ್ಲೇ ನಮ್ ಕಡೆ ಫೋಟೋ ತನ್ನ ಹೋಗಿ ಮಾಡ್ಕೊಡ್ತೀನಿ ಅಂತಂದ್ರೆ ಖುಷಿದೇವ್ ಕೊಟ್ಟಿದ್ದು ಅಂತ. ಇವತ್ತನ ಫೋನ್ ಹಚ್ಚಿದ್ದೆ ನಿಜನ್ ಕೊಡಲ್ ಪಂಚಾಯತ್ ಇದ್ದು, ಬುಕ್ಸ್ ಕೊಡ್ರಪ್ಪ ಅಂತ ಹೇಳಿದ. ಅವ್ರು ಯಾರ್ಯಾರ ಹೆಸರು ಇದ್ದ ಅವ್ರು ಎಲ್ಲಾರು ಫೋನ್ ಮಾಡಿದ್ರೆ ಅವ್ರ ಕಡೆ ಮುಟ್ಟೆ ಇಲ್ಲ ಅಂತ ಹೇಳಿದ್ರು. ಹಂಗಲ್ಲ, ಈಗ ಯಾರು ಬ್ಲಾಕ್ ಅಧ್ಯಕ್ಷರು ಈಗ ನಿಮ್ಗೆ ಏನು ಪಕ್ಷದ್ದು ಒಂದು ಇನ್ನ ಡಾಕ್ಯುಮೆಂಟ್ ಕೊಡೋದಕ್ಕೆ ಇನ್ನ ಹಿಂದೇಟ್ ಆಗ್ತಾವ್ ನಿಮ್ಗೆ? ಅಲ್ಲಲ್ಲ, ಅವ್ರೇ ಬುಕ್ಸ್ ಕೊಟ್ರೆ ನಮ್ ಕಡೆ ಜವಾಬ್ದಾರಿ ಕೊಟ್ರೆ ಅವ್ರು ಅದನ್ನು ಪೂರ್ವ ಫೇಸ್ ಪ್ರಮುಖ ಇದನ್ನೆಲ್ಲ ಮಾಡಿ ಅವ್ರ ಕಡೆ ತಲುಪಿಸಿ ಬಿಡ್ತಿದ್ದೆ ನಾನು. ಅಲ್ಲ, ಈಗ ನಾವು ಕೇಳೋದೇನಪ್ಪ ಅಂತಂದ್ರೆ, ಈಗ ತಾವು ಒಂದ್ಸಲ MLA ಆಗಿದ್ದವರು, ಪಕ್ಷಾತೀತವಾಗಿ ಸಾಕಷ್ಟು ಜನಮನ ಗೆದ್ದಿದ್ರಿ ಏನು ಖಾನಾಪುರದಲ್ಲಿ. ಇಂತಹ ಸಂದರ್ಭದಲ್ಲಿ ಈಗ ಬಿಜೆಪಿ ಪಕ್ಷಕ್ಕೆ ನೀವು ಹೋಗಿದ್ರ, ಯಾವ ರೀತಿ ಅನಿಸ್ತಾ ಇದೆ ಬಿಜೆಪಿ ಪಕ್ಷ ಖಾನಾಪುರದಲ್ಲಿ? ಬಿಜೆಪಿ ಪಕ್ಷ ತತ್ವ ಸಿದ್ಧಾಂತ ಕರೆಕ್ಟ್, ಅದನ್ನ ನೋಡ್ಕೊಂಡ ನಾನು ಹೋಗಿದ್ದೀನಿ. ಅದನ್ ಬೇಕಂತ ಹೋಗಿದ್ದೀನಿ, ಹಿಂದುತ್ವ ಬೇಕಂತ ಹೋಗಿದ್ದೀನಿ ಸರ್. ಈ ಎಲ್ಲ ಪಕ್ಷದ ಸಿದ್ಧಾಂತ ನನಗೆ ಬೇಕಂತ ಹೇಳಿನ ಹೋಗಿದ್ದೀನಿ. ನಾ ಯಾವ್ದೋ ಆಸೆ ಅಪೇಕ್ಷೆ ಮಾಡ್ದನ ಹೋಗಿದ್ದೀನಿ. ಖರೆ ಇದು ಸಂಘಟನೆ ಕೆಲಸ ಮಾಡುವಾಗ ಈ ತರ ಇದಕ್ಕಂತ ಡಿಫ್ರೆನ್ಸ್ ಒಪ್ಪಿದ ಅವ್ರು ಮಾಡಕ್ ಅಂತಂದ್ರೆ ಪಕ್ಷಕ್ಕೆ ಸರಿ ಅಲ್ಲಲ್ಲ ಅದನ್ನ. ಸರ್, ಸರ್, ಈಗ ಸಾಕಷ್ಟು ಜನ ಈಗ ವಿಠಲ್ ಅಲ್ಗೇಕರ್ ಇರ್ಬೋದು, ಸಾಕಷ್ಟು ಈಗ ಹೊಸದಾಗ ಯಾರೋ ಡಾಕ್ಟರ್ ಸೋನಾಲಿ ಸಬಾರದ್ ಅಂತ ಇದ್ದಾರೆ, ಇವರೆಲ್ಲರೂ ಸಹ ಅವ್ರವ್ರ ಪಾಡಿಗೆ ಕೆಲಸ ಮಾಡ್ತಾವ್ರೆ. ಇಂತಹ ಸಂದರ್ಭದಲ್ಲಿ ನಮ್ ತಾಲೂಕ ಸಂಬಂಧನೇ ಇಲ್ಲ, ಅವ್ರು ನಮ್ ಪಾರ್ಟಿ ಕೆಲಸ ಮಾಡ್ತಾ ಇಲ್ಲ, ಫೌಂಡೇಶನ್ ವತಿಯಿಂದ ಏನೇನ್ ಮಾಡ್ತಾ ಇದಾರೆ, ಅವ್ರ ಪಾರ್ಟಿಗೆ ಏನು ಸಂಬಂಧ ಇಲ್ಲ. ಜಿಲ್ಲಾಧ್ಯಕ್ಷರನ್ನು ಹೇಳಿದ್ರೆ ಈಗ ಒಟ್ಟಾರೆ ಪಾರ್ಟಿ ಏನ್ ತೀರ್ಮಾನ ತಗೋದೆ ಅದಕ್ಕ ದುಡಿದೀನಿ. ಹೌದಾ? ಒಟ್ಟಾರೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೂ ಕಾರ್ಯಕರ್ತಾಗಿ ದುಡಿದೀರಾ ನೀವು? ಹೌದಾ? ಮತ್ತೆ ಈಗ ಈಗ ಅಲ್ಲಿ ಶಾಸಕರು ಕೆಲಸಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? 100% ಕೆಲಸಗಳಾಗಿದ್ದೇವೆ ಅಂತ ಅಭಿಪ್ರಾಯ ಸರ್? ಹಂಗಲ್ಲ, ಎಷ್ಟು ಕೆಲಸಗಳು ಏನ್ ನಿಮ್ಗೆ ತೃಪ್ತಿಕರ ಆಗಿದೆಯಾ ಈಗ ಇರತಕ್ಕಂತ ಶಾಸಕರು ಕೆಲಸ ಮಾಡಿದಾರೆ ಅಂತ? ನಾನು ಒಬ್ಬ ಅಪೇಕ್ಷಿತ ಕಂಡಿಡಿದ್ರು, ನಾ ಬೇರೆದವ್ರ ಬಗ್ಗೆ ನಾ ಅಪೋಸಿಟ್ ಬಗ್ಗೆ ನಾ ಅಪೋಸಿಟ್ ಅನ್ನು ಮಾತಾಡ, ಅದನ್ನ ತೀರ್ಮಾನ ತಗೊಳ್ಳೋದು MLA ಮಾಡೋದು ಜನ ಮಾಡ್ತಾರೆ, ಜನ ತೀರ್ಮಾನ ತಗೋತೈತಿ, ಪಾರ್ಟಿ ಬೇಸಿಸಿ ಏನ್ ನಡೀತೈತಿ ಅದನ್ನ ಮಾಡ. ಹೌದಾ? ಒಟ್ಟಾರೆ ಖಾನಾಪುರದಲ್ಲಿ ನಿಮ್ಮ ನೇರ ಎದುರಾಳಿ ಯಾರು ಸರ್? ಈಗ ಯಾರು ಬೇಕಾದವರು ಕುಟ್ಟಿಗರು ಕೊಡ್ಲಿ, ಅವ್ರಿಗೆ ನಾವು ಕಾಂಗ್ರೆಸ್ ಸೋಲಿಸುವಂತ ಪ್ರಯತ್ನ ಪಟ್ಟೆವು. ನಿಮ್ಮ ಅಭಿಮಾನಿಗಳಿಗೆ ಮತ್ತೆ ನಿಮ್ಮ ಒಂದು ಬೆಂಬಲಿಗರಿಗೆ ಏನ್ ಹೇಳಿಕ್ ಬಯಸ್ತೀರಾ ಈ ಸಂದರ್ಭದಲ್ಲಿ? ಹೌದಾ? ಒಟ್ಟಾರೆ ಖಾನಾಪುರ ಸಮಸ್ತ ಜನತೆಗೆ ಏನ್ ಹೇಳಿಕ್ ಬಯಸ್ತೀರಾ ಸರ್, ಒಬ್ಬ ಮಾಜಿ ಶಾಸಕರಾಗಿ ಒಬ್ಬ ಇದ್ರಾಗಿ? ಇಡೀ ದೇಶ ತುಂಬಾ ಹಿಂದುತ್ವದ ಅಜೆಂಡಾ ಇದೆ, ನಮ್ಮ ದೇಶದಲ್ಲಿ ಅದನ್ನ ಹಿಂದುತ್ವ ಕಾಪಾಡಬೇಕು, ನಮ್ಮ ಸಂಸ್ಕೃತಿ ಕಾಪಾಡಬೇಕು, ಸಂಸ್ಕೃತಿ ಉಳಿಬೇಕು, ಅದು ಹಿಂದುತ್ವ ಉಳಿಬೇಕಾದ್ರೆ ಭಾರತೀಯ ಜನತಾ ಪಕ್ಷ ಸಹಕಾರ ಮಾಡಬೇಕು, ಮದತ್ ಮಾಡಬೇಕು ಅಂತ ಹೇಳಿ. ಕೊನೆ ಪ್ರಶ್ನೆ ಸರ್, ಸಾಕಷ್ಟು ಜನ ಈಗ ವಿಠಲ್ ಅಲ್ಗೇಕರ್ ಸಾಕಷ್ಟು ಇವರಿದ್ದಾರೆ, ಅವರೆಲ್ಲ ಒಗ್ಗೂಡಿಸ್ಕೊಂಡು ನಿಮ್ಗೆ ಟಿಕೆಟ್ ಕೊಟ್ರೆ ಯಾವ ರೀತಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತೀರಾ? ಎಲ್ಲಾರು ನಾವು ಈಗಾಗಲೇ ಕೂಡೇ ಕೆಲಸ ಮಾಡ್ತೀವಿ, ಕೂಡೇ ನಾವು ಪ್ರೋಗ್ರಾಮ್ ಮಾಡ್ತಿದ್ರೆ ಕೂಡೇ ಪಾರ್ಟಿ ಕೆಲಸ ಮಾಡ್ತೀವಿ. ಯಾವ್ದೇ ರೀತಿ ಮನಸ್ತಾಪ ಇಲ್ಲ ಖಾನಾಪುರ ಬಿಜೆಪಿ ಘಟಕದಲ್ಲಿ? ಇಲ್ಲ. ಒಟ್ಟಾರೆ ಕಾರ್ಯಕರ್ತರಿಗೆ ಏನ್ ಹೇಳ್ತೀರಾ? ಹೇಳ್ತೀನಿ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋದು. ಓಕೆ ಸರ್, ಓಕೆ ಓಕೆ. ಒಟ್ಟಾರೆ ಏನಪ್ಪಾ ಅಂತಂದ್ರೆ ಬಿಜೆಪಿ ಗೆಲ್ಸದೇ ನಿಮ್ಮ ಗುರಿ ಖಾನಾಪುರದಲ್ಲಿ? ಎಸ್. ಓಕೆ ಸರ್.